ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕೇಳ್ತಾಯಿದ್ರು ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಅಂತ ಆಪ್ಷನ್ ಎಂಟ್ರಿ ಹೇಗೆ ಮಾಡಿಕೊಡ್ಬೇಕಾದ್ರೆ ಮತ್ತು ಆಪ್ಷನ್ ಎಂಟ್ರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಮತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸಿಟ್ನಲ್ಲಿ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೀಗೆ ಇದೇ ರೀತಿಯಲ್ಲಿ ತುಂಬ ಜನ ಡೌಟ್ಗಳನ್ನು ಇದ್ರು ಅದಕ್ಕಾಗಿ ಇದಕ್ಕೆ ಒಂದು ವಿಡಿಯೋಗಳನ್ನು ಮಾಡಿಬಿಡೋಣ ಯಾಕೆ ಅಂತ ತುಂಬ ಜನ ಡೌಟ್ ಇದೆ ಅಂತ ಇತ್ತು ಅದಕ್ಕಾಗಿ ವಿಡಿಯೋ ಮಾಡಿಬಿಟ್ರೆ ಎಲ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮಾಡಿದ್ದೇನೆ ನೋಡಿ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿಯ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ ಆಪ್ಷನ್ ಎಂಟ್ರಿ ಹೇಗೆ ನಡೆಯುತ್ತೆ ಅಂತ ಅಂದರೆ ಈಗ ಪ್ರೆಸೆಂಟ್ ಈಗ ವೆರಿಫಿಕೇಷನ್ ಸ್ಲಿಪ್ಗಾಗಿ ಇನ್ನೂ ಕೂಡ ಕಾಯ್ಕೊಂಡಿದ್ದೀರಾ ವೆರಿಫಿಕೇಷನ್ ಸ್ಲಿಪ್ ಬಂದ ನಂತರ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ನಿಮ್ಮ ಒಂದು ವೆರಿಫೈ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಗಳು ಏನೇನಿದ್ದು ಅಂತ ಎಲ್ಲ ಇರುತ್ತೆ ಹಾಗೆ ಅದರ ಕೆಳಗೆ ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟು ಎಂಟು ಕ್ಯಾರೆಕ್ಟರ್ನ ಒಂದು ಕೀಗನ್ನು ಕೊಟ್ಟಿರ್ತಾರೆ ಸೀಕ್ರೆಟ್ ಕೀಯನ್ನು ಕೊಟ್ಟ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಒಂದು ಲಿಂಕ್ ಬಂದ ನಂತರ ಏನು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದರ ಒಳ್ಳೆ ಸೀಕ್ರೆಟ್ ಕೀರುತ್ತೆ ಅದನ್ನು ತೆಗೆದುಕೊಂಡು ನೆಕ್ಸ್ಟು ಇನ್ನೊಂದು ಲಿಂಕ್ ಬರುತ್ತೆ ಅದರಲ್ಲಿ ಏನಿರುತ್ತೆ ಅಂತ ಅಂದರೆ ಮಾಕ್ ಆಪ್ಷನ್ ಎಂಟ್ರಿ ಅಂತ ಇರುತ್ತೆ ಮಾಕ್ ಆಪ್ಷನ್ ಎಂಟ್ರಿಯಲ್ಲಿ ಏನಿರುತ್ತೆ ಅಂತ ಅಂದರೆ ಇಲ್ಲಿ ನಿಮಗೆ ಯಾವ ರೀತಿ ಮಾಕ್ ಆಪ್ಷನ್ ಎಂಟ್ರಿ ಅಥವಾ ಆಪ್ಷನ್ ಎಂಟ್ರಿ ಯಾವ ರೀತಿ ನಡೆಯುತ್ತೆ ಅಂತ ನಿಮಗೆ ಮಾರ್ಕ್ ಕೊಡಲಾಗುತ್ತೆ ಅಂದರೆ ಯಾವ ರೀತಿ ನಮ್ಮ ವರ್ಷ ವರ್ಷ ಆಪ್ಷನ್ ಎಂಟ್ರಿ ನಡೀತಾ ಇದೆ ಅಂತ ಅದರಲ್ಲಿ ನೀವು ಕರೆಕ್ಟಾಗಿ ನೀವು ಮಾರ್ಕ್ ಅಂತ ಅಂದರೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಅಂದರು ಅಂದರೆ ಮಾರ್ಕ್ ಟೆಸ್ಟ್ ಅಂತ ಏನು ಕರಿತೇವೆ ಅಥವಾ ನೀವು ಏನಾದರೂ ಎಕ್ಸಾಮ್ ಬರೀಬೇಕಂತ ನಿಮ್ಮ ಒಂದು ಟ್ರಯಲ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಮಾಕನ್ನು ಮಾಡಲಾಗುತ್ತೆ ಮಾರ್ಕ್ ಆಪ್ಷನ್ ಎಂಟ್ರಿಯನ್ನು ಮಾರ್ಕ್ ಆಪ್ಷನ್ ಎಂಟ್ರಿ ಆದ ನಂತರ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ನಡೆಸಲಾಗುತ್ತೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿನ ನಡೆಸುವಾಗ ನಿಮಗೆ ಟೋಟಲ್ ಆಗಿ ಯಾವ ಯಾವ ಒಂದು ಕಾಲೇಜ್ಗಳನ್ನು ನೀವು ಹಾಕ್ಕೋಬೇಕು ಎಲ್ಲವನ್ನು ಕೂಡ ಅಂದರೆ ನಿಮ್ಮ ಒಂದು ಪ್ರಿಫರೆನ್ಸ್ ವೈಸ್ ಈ ಕಾಲೇಜ್ ಫಸ್ಟ್ ಬೇಕು ಈ ಕಾಲೇಜ್ ಸೆಕೆಂಡ್ ಬೇಕು ಈ ಕಾಲೇಜ್ ಥರ್ಡ್ ಬೇಕು ಈ ರೀತಿಯಾಗಿ ನಿಮ್ಮ ಪ್ರಿಫರೆನ್ಸ್ ವೈಸ್ ನೀವು ಇಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ತಾ ಹೋಗಬೇಕು ಇಲ್ಲಿ ಮಾರ್ಕ್ ಆಪ್ಷನ್ ಎಂಟ್ರಿ ಆಗೋದಕ್ಕಿಂತ ಮುಂಚೆ ಇಲ್ಲಿ ಮಾರ್ಕ್ ಆಪ್ಷನ್ ಎಂಟ್ರಿನ ಮಾಡಿದ ನಂತರ ನಿಮಗೆ ಮಾರ್ಕ್ ರಿಸಲ್ಟ್ ಬರುತ್ತೆ ಯಾವ ರೀತಿ ನಿಮ್ಮ ಒಂದು ಕಾಲೇಜ್ ಇಲ್ಲಿ ಆಗಿದೆ ಅಂತ ಇಲ್ಲಿ ಮಾರ್ಕ್ ರಿಸಲ್ಟ್ ಬರುತ್ತೆ ಮಾರ್ಕ್ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ಇನ್ನೊಂದು ಲಿಂಕ್ ಬರುತ್ತೆ ಅದರಲ್ಲಿ ಏನಿರುತ್ತೆ ಅಂತಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟೆಡ್ ಅಂತ ಒಂದು ಲಿಂಕ್ ಇರುತ್ತೆ ಅದರೊಳಗೆ ನೀವು ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಒಂದು ಎಲ್ಲ ಸಂಪೂರ್ಣವಾದ ಒಂದು ಡೇಟಾ ಹಾಕಿ ನಿಮ್ಮ ಒಂದು ಸೀಕ್ರೆಟ್ ಕೀ ಹಾಕಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಟೋಟಲಾಗಿ ನಿಮಗೆ ಇರ್ತಕ್ಕಂತಹ ಒಂದು ಟೋಟಲ್ ಕಾಲೇಜನ್ನು ಕೊಟ್ಬಿಡ್ತಾರೆ ಅಂದರೆ ಎಷ್ಟು ಕಾಲೇಜುಗಳು ಇದ್ದಾವೆ ಎಲ್ಲವನ್ನು ಕೊಡ್ತಾರೆ ಟಾಪ್ ಟೆನ್ ಕಾಲೇಜುಗಳು ಇರ್ತವೆ ಎಲ್ಲ ಕಾಲೇಜುಗಳು ಕೂಡ ಅಲ್ಲಿರ್ತವೆ ನೀವು ಏನು ಮಾಡಬೇಕು ಅಂತ ಅಂದರೆ ಅದಕ್ಕೂ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಒಂದು ಕಡೆ ಪೇಪರ್ನಲ್ಲಿ ಬರ್ಕೊಂಡಿರಬೇಕು ಯಾವ ಕಾಲೇಜನ್ನ ನಾವು ಸೇರಬೇಕು ಅಂದರೆ ಯಾವ ಕಾಲೇಜನ್ನ ನಾವು ಫಸ್ಟ್ ಆಪ್ಷನ್ನ ಕೊಡಬೇಕು ಯಾವ ಕಾಲೇಜನ್ನ ನಾವು ಸೆಕೆಂಡ್ ಆಪ್ಷನ್ನ ಕೊಡಬೇಕು ಯಾವ ಕಾಲೇಜನ್ನ ನಾವು ಥರ್ಡ್ ಆಪ್ಷನ್ನ ಕೊಡಬೇಕು ಅಂತ ಈ ರೀತಿಯಾಗಿ ನೀವು ಕೊಟ್ಕೋಬೇಕು ಯಾಕೆ ಅಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮಗೆ ಬಿಟ್ಟು ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ ಅದಕ್ಕಾಗಿ ನೀವು ಮೊದಲೇ ಒಂದು ಕಡೆ ಒಂದು ರಫ್ ಶೀಟಲ್ಲಿ ಒಂದು ನಲವತ್ತರಿಂದ ಐವತ್ತು ಕಾಲೇಜು ಅಂದರೆ ನಿಮಗೆ ಎಷ್ಟು ಕಾಲೇಜ್ ಬೇಕು ಅಥವಾ ಬರೀ ಟಾಪ್ ಟೆನ್ ಕಾಲೇಜ್ ಮಾತ್ರ ಹಾಕ್ತೀನಿ ಅಂತ ಅಂದರೆ ಟಾಪ್ ಟೆನ್ ಕಾಲೇಜ್ ಒಳಗೆ ನಮಗೆ ಸಿಗುತ್ತೆ ಸಿಗುವಂಥ ಚಾನ್ಸಸ್ ತುಂಬ ಇದೆ ಅಂತ ಅಂದರೆ ಬರೀ ಟಾಪ್ ಟೆನ್ ಕಾಲೇಜನ್ನು ಹಾಕುವವರಿದ್ದರೆ ಅವರು ಕೂಡ ನೀವು ಅಲ್ಲಿ ಹಾಕ್ಕೋಬೇಕು ಒಂದು ಕಡೆ ಬರ್ಕೊಂಡ್ರಿ ಅಂತ ಅಂದರೆ ನಿಮಗೆ ಕೂಡ ಹೆಲ್ಪ್ಫುಲ್ ಆಗಬಹುದು ಹಾಗಾದರೆ ಇಲ್ಲಿ ಟಾಪ್ ಟೆನ್ ಕಾಲೇಜಸ್ ಯಾವ್ಯಾವು ಇಂಜಿನಿಯರಿಂಗ್ ಕಾಲೇಜಸ್ ಯಾವ್ಯಾವು ವೆಟ್ರನರಿ ಕಾಲೇಜಸ್ ಯಾವ್ಯಾವು ಬಿ ಎಸ್ ಸಿ ಅಗ್ರಿ ಕಾಲೇಜಸ್ ಯಾವ್ಯಾವ್ದಾವೆ ಬಿ ಫಾರ್ಮಾ ಯಾವುದಿದಾವೆ ಡಿ ಫಾರ್ಮಾ ಯಾವುದಿದಾವೆ ಈ ಎಲ್ಲ ಮಾಹಿತಿಗಳನ್ನು ನಾವು ನಮ್ಮ ಚಾನಲಲ್ಲಿ ಮುಂದೆ ಕೊಡ್ತಾ ಹೋಗ್ತೇವೆ ಅದಕ್ಕಾಗಿ ಆ ಎಲ್ಲ ಮಾಹಿತಿಗಳನ್ನು ನೀವು ನೋಡಬೇಕು ಅಂತ ಅಂದರೆ ಏನೂ ಮಾಡಬೇಕಾಗಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವಿಡಿಯೋಗೆ ಲೈಕ್ ಮಾಡಬೇಕು ವಿಡಿಯೋ ಲೈಕ್ ಮಾಡೋದ್ ಮಾಡಿದಿರಿ ಅಂತಂದರೆ ಈ ರೀತಿಯಾದ ಒಂದು ಅಪ್ಡೇಟ್ ಏನಾದರೂ ಇತ್ತು ಅಂತ ನಿಮಗೆ ಬೇಗ ಬಂದು ತಲುಪುತ್ತೆ ಅದನ್ನು ನೀವು ಬೇಗ ನೋಡ್ಕೋಬೋದು ಅಂದರೆ ಈಗ ಅಪ್ಡೇಟ್ ಬಂತು ಅಂತಂದರೆ ವಿತಿನ್ ಒನ್ ಅವರ್ ಒಳಗೆ ನೀವು ಆ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಬೇಗ ಅಪ್ಡೇಟ್ ಆಗುತ್ತೆ ಬೇಗ ನಿಮ್ಮ ಕೆಲಸವನ್ನು ನೀವು ಮಾಡ್ಕೋಬೋದು ನೆಕ್ಸ್ಟು ಇಲ್ಲಿ ಆಪ್ಷನ್ ಎಂಟ್ರಿ ಒನ್ ಆದಮೇಲೆ ನಿಮ್ಮ ಒಂದು ಸೀಟ್ನ ಹೋಲ್ಡ್ ಮಾಡೋದಕ್ಕೆ ಇರುತ್ತೆ ಹೋಲ್ಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೋಗ್ಬೋದು ಇಲ್ಲ ಅಂತಂದರೆ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಸೀಟ್ಗೆ ನೀವು ಡೈರೆಕ್ಟಾಗಿ ಹೋಗಿ ಜಾಯ್ನ್ ಆಗ್ಬೋದು ಇಲ್ಲ ಅಂತಂದರೆ ನಮಗೆ ಆ ಒಂದು ಸೀಟ್ ಬೇಕಿಲ್ಲ ನಾವು ಬೇರೆ ಏನಾದರೂ ಕೋರ್ಸ್ ನೋಡ್ಕೋತೀವಿ ಅಂತಂದರೆ ಕ್ವಿಟ್ ಕೂಡ ಆಗ್ಬೋದು ನೆಕ್ಸ್ಟ್ ಇಲ್ಲಿ ಹೋಲ್ಡ್ ಮಾಡೋದೇ ನೆಕ್ಸ್ಟ್ ರೌಂಡ್ಗೆ ಬೇಕಾದರೆ ನೀವು ಸೀಟನ್ನು ಪಡ್ಕೋಬೋದು ಹೀಗೆ ನಾಲ್ಕು ಆಪ್ಷನ್ಗಳು ಇರ್ತವೆ ನೆಕ್ಸ್ಟ್ ನಾಲ್ಕು ಆಪ್ಷನ್ ಆದಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲೂ ಕೂಡ ಸೇಮ್ ಆಗಿರುತ್ತೆ ನೀವು ಹೋಗಿ ನಿಮ್ಮ ಒಂದು ಹೋಲ್ಡ್ ಮಾಡಿದ್ರಿ ಅಂತ ಅಂದರೆ ಯಾವ ಸೀಟ್ ಹೋಲ್ಡ್ ಆಗಿದೆಯೋ ಅದರ ಒಂದು ಮೇಲಿನ ಒಂದು ಸೀಟ್ಗಳು ಯಾವ್ಯಾವ ಇದ್ದಾವೆ ಅದರ ಮೇಲಿನ ಒಂದು ಕಾಲೇಜ್ಗಳು ಯಾವ್ಯಾವ ಇದ್ದಾವೆ ಆ ಒಂದು ಕಾಲೇಜ್ಗಳಲ್ಲಿ ನಿಮಗೆ ಸೀಟನ್ನು ನೆಕ್ಸ್ಟ್ ರೌಂಡಲ್ಲಿ ಸಿಗುತ್ತೆ ನೀವು ಹೋಲ್ಡ್ ಮಾಡಿಲ್ಲ ಅಂತ ಅಂದರೆ ಟೋಟಲಾಗಿ ನೀವು ಎಷ್ಟು ಕಾಲೇಜನ್ನು ಹಾಕಿದ್ರೋ ಆ ಎಲ್ಲ ಕಾಲೇಜುಗಳು ಕೂಡ ಬರುತ್ತೆ ನೆಕ್ಸ್ಟ್ ಇನ್ನೂ ಕೂಡ ನೀವು ಹೋಲ್ಡ್ ಮಾಡಿದ್ರಿ ಅಂತಂದರೆ ನಿಮಗೆ ಯಾವ ಕಾಲೇಜ್ ಸಿಕ್ಕಿದ್ರೋ ಅದಕ್ಕಿಂತ ಮೇಲಿನ ಒಂದು ಕಾಲೇಜುಗಳು ಮಾತ್ರ ಇರುತ್ತೆ ನೀವು ಕ್ವಿಟ್ ಮಾಡಿದರೆ ನೆಕ್ಸ್ಟ್ ರೌಂಡ್ಗೆ ನೀವು ಆಪ್ಷನ್ ಎಂಟ್ರಿ ಹೋಗುವ ಹಾಗಿಲ್ಲ ನೆಕ್ಸ್ಟ್ ಇಲ್ಲಿ ನೀವೇನಾದರೂ ಆ ಒಂದು ಕಾಲೇಜ್ಗೆ ಹೋಗಿ ಸೇರಿದಿರಿ ಅಂತ ಅಂದರೆ ನಿಮಗೆ ಇನ್ನೊಂದು ಒಂದು ಲಿಂಕ್ ಬರುತ್ತೆ ಸೇರಿರುವಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ಲಿಂಕ್ ಬರುತ್ತೆ ಏನಪ್ಪ ಅಂತ ಅಂದರೆ ಅಲ್ಲಿ ನಿಮಗೆ ನೀವು ನಾವು ಈ ಒಂದು ಕಾಲೇಜ್ಗೆ ಸೇರಿದ್ದೀವಿ ಅಂತ ನೀವು ಅಪ್ಡೇಟ್ ಮಾಡಬೇಕು ಇ ಅವರಿಗೆ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರಿಗೆ ಇವರಿಗೆ ಅಪ್ಡೇಟ್ ಮಾಡಿದಿರಿ ಅಂತಂದರೆ ನಿಮಗೆ ಆ ಒಂದು ನಿಮ್ಮ ಒಂದು ಪ್ರೊಸೀಜರ್ ಮುಗಿಯುತ್ತೆ ಹಾಗಾದರೆ ನೆಕ್ಸ್ಟ್ ರೌಂಡ್ ಆ ಪ್ರಶನ್ ಎಂಟ್ರಿ ಒಳಗೆ ಏನಾಗುತ್ತೆ ಅಂತಂದರೆ ಸೇಮ್ ಫಸ್ಟ್ ರೌಂಡ್ನಲ್ಲಿ ಏನಾಗುತ್ತೋ ಸೆಕೆಂಡ್ ರೌಂಡ್ನಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಕೂಡ ಥರ್ಡ್ ರೌಂಡ್ನಲ್ಲಿ ಕೂಡ ಆಗುತ್ತೆ ಯಾಕೆ ಅಂತಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಯಾಕೆ ಮಾಡ್ತಾರೆ ಅಂತಂದರೆ ಇಲ್ಲಿ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಇಲ್ಲಿ ಡೈರೆಕ್ಟಾಗಿ ಜಾಯ್ನ್ ಆಗುವವರು ಇರ್ತಾರೆ ಕ್ವಿಟ್ ಮಾಡೋವರು ಇರ್ತಾರೆ ಮತ್ತು ಕರ್ನಾಟಕ ಸಿ ಇ ಟಿ ಮತ್ತು ನೀಟ್ ಅಪ್ಲಿಕೇಶನ್ ಹಾಕುವವರು ಇರ್ತಾರೆ ಅಂದರೆ ನೀಟ್ ಎಕ್ಸಾಮ್ಗೆ ನೀಟ್ನಲ್ಲಿ ಸೀಟ್ ಸಿಕ್ಕಿರುವ ಒಂದು ಅಭ್ಯರ್ಥಿಗಳು ಕೆ ಸಿ ಇ ಟಿ ಸೀಟ್ನ ಬಿಟ್ಟು ಹೋಗಿಬಿಡ್ತಾರೆ ಅದಕ್ಕಾಗಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಕ ಯಾರ್ಯಾರು ನೀಟನ್ನು ಮಾಡಿರ್ತಾರೆ ನೀಟನ್ನು ಸೀಟ್ ಸಿಕ್ಕಿರ್ತವೆ ಇಲ್ಲಿ ಕೆ ಸಿ ಇ ಟಿ ಸೀಟ್ಗಳನ್ನು ಬಿಟ್ಬಿಡ್ತಾರೆ ಅದಕ್ಕಾಗಿ ನೀವು ಏನು ಮಾಡ್ತಾರೆ ಅಂತಂದರೆ ಕೆ ಸೀಟಿನಲ್ಲಿ ಬಹಳ ಸೀಟ್ಗಳು ಉಳ್ಕೊಂಡ್ಬಿಡ್ತವೆ ಅದಕ್ಕಾಗಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಈ ರೀತಿಯಾಗಿ ಮಾಡಲಾಗುತ್ತೆ ಅಂತ ಹೇಳ್ತಾ ಈ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಇಂತಹ ಒಂದು ಮಾಹಿತಿಗಳು ನಿಮ್ಮ ಸ್ನೇಹಿತರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಎಲ್ಲರಿಗೂ ಕೂಡ ಈ ಒಂದು ಮಾಹಿತಿಗಳನ್ನು ಶೇರ್ ಮಾಡಿದ್ರಿ ಅಂತ ಅಂದರೆ ಅವರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತರಂ